ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸಿಂಪಲ್ ಸ್ಟೇಟ್ಮೆಂಟ್, ಅನ್ನಪೂರ್ಣೇಶ್ವರಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಒಂದು ಹೋಟ್ಲ್ ವಿಶೇಷ ಏನು ಅಂದರೆ, ಇವಾಗ ಒಬ್ಬ ಮನುಷ್ಯ ಬಂದು ಊಟ ಮಾಡಬೇಕು ಅಂದರೆ ಫುಲ್ ಮೀಲ್ಸ್ ಅಂತ ಬರುತ್ತೆ. ರೈಸು, ಅನ್ನ, ಸಾಂಬಾರು, ರಸಮ್ಮು, ಪೂರಿ, ಸಾಗು, ಆಮೇಲೆ ಚಟ್ನಿ ಬೇಕಾದ್ರೆ ಚಟ್ನಿ, ಇಲ್ಲ ನಂಗೆ ಏನು ಬೇಡ ಬರೀ ಪೂರಿ ಸಾಗು ಬೇಕು ಅಂದರೆ ಪೂರಿ ಸಾಗು ಚಟ್ನಿ ಕೊಡ್ತೀವಿ, ಇಲ್ಲ ಚಪಾತಿ ಬೇಕು ಅಂದರೆ ಚಪಾತಿ ಸಾಗು ಚಟ್ನಿ ಬೇಕಾದ್ರೆ ಕೊಡ್ತೀವಿ. ಅದು ಏನು ಬೇಡ ನನಗೆ ಪೂರಿ ಚಪಾತಿ ಅಷ್ಟೇ ದೊಡ್ಡ ಪೂರಿ ಬೇಕು ಅಂದರೆ ಅಷ್ಟು ದೊಡ್ಡದು ಚಪಾತಿನೇ ನಾವು ಪೂರಿ ಮಾಡಿಕೊಡ್ತೀವಿ. ಅದೊಂದು ವಿಶೇಷ. ಆಮೇಲೆ ಒಂದಷ್ಟು ಇದರೊಳಗೆ ಸೌತ್ ಇಂಡಿಯನ್ ಮಾತ್ರ ಇರುತ್ತೆ, ನಾರ್ತ್ ಇಂಡಿಯನ್ ಇರೋಲ್ಲ. ನಮ್ಮಲ್ಲಿ ನಾರ್ತ್ ಸೌತ್ ಎರಡು ಮಿಕ್ಸ್ ಆಗಿರೋದ್ರಿಂದ ಪಾವ್ ಭಾಜಿ, ವಡ ಪಾವು, ಫ್ರೈಡ್ ರೈಸು, ಗೋಬಿ ಮಂಜೂರಿ, ಪನ್ನೀರು, ನಿಮ್ಗೆ ಏನೇನು ಬೇಕು ಚೈನೀಸು ಅದು ಸಿಗುತ್ತೆ. ನಾರ್ತ್ ಇಂಡಿಯನ್ ಟೈಪ್ ಅಂತ ಹೇಳ್ಬಿಟ್ಟು ಬಾಂಬೆ ಫುಡ್ಸು, ಪಾವ್ ಭಾಜಿ, ವಡ ಪಾವು ಎಲ್ಲ ಸಿಗುತ್ತೆ. ಮಕ್ಕಳೇನಾದ್ರು ಬಂತು ಅಂದರೆ ಐಸ್ ಕ್ರೀಮ್ ಸಿಗುತ್ತೆ. ಗೋಬಿ ಮಂಜೂರಿ ಒಳಗೆ ಮೂರ್ನಾಲ್ಕು ಥರ ಕ್ರಿಸ್ಪಿ ಗೋಬಿ, ಚಿಲ್ಲಿ ಗೋಬಿ, ಆಮೇಲೆ ಗ್ರೇವಿ ಗೋಬಿ ತೌಟೆಲ್ಲ ಮಾಡ್ತಾರೆ. ರೈಸ್ ಒಳಗೆ ಪನ್ನೀರು, ಗೋಬಿ ಮಿಕ್ಸ್, ಫ್ರೈಡ್ ರೈಸು, ಆಮೇಲೆ ಕ್ರಿಸ್ಪಿ ಫ್ರೈಡ್ ರೈಸು ಈ ಥರ ಎಲ್ಲ ಸ್ಪೆಷಲ್ ಮಾಡ್ತಾರೆ. ಏನು ರೇಟು ಸರ್ ಇವೆಲ್ಲ ಊಟದ್ದು? ಸಾಮಾನ್ಯ ಜನರು ಬಂದು ಊಟ ಮಾಡ್ತಿದ್ರು ಒಂದು 50 ರೂಪಾಯಿ ಕೊಟ್ಟರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡಿಸ್ತೀವಿ. ಇಲ್ಲ ನಮಗೆ ಇದು ಸಾಲದು ಅಂದರೆ 80 ರೂಪಾಯಿ ಕೊಟ್ಟರೆ ಸಾಕು, ಅದಕ್ಕಿಂತ ಭಾರಿ ಭೋಜನ ಕೊಡ್ತೀವಿ. ಓ, ಭಾರಿ ಭೋಜನ. ಭಾರಿ ಇದಕ್ಕೆ ಅದಕ್ಕೆ ಏನು ಸರ್ ವ್ಯತ್ಯಾಸ? ಅದು ಇದು ರೈಸ್ ಜೊತೆಗೆ ಎರಡು ಚಪಾತಿ ಕೊಡ್ತೀವಿ, ಒಂದು ಸ್ವೀಟ್ ಕೊಡ್ತೀವಿ, ಚಪಾತಿಗೆ ಕರಿ ಕೊಡ್ತೀವಿ, ಅದೊಂದು ಸ್ಪೆಷಲ್. 30 ರೂಪಾಯಿಗೆ ಯಾರು ಚಪಾತಿನೇ ಆಗಲಿ ಪೂರಿನೇ ಆಗಲಿ ಕೊಡೋಕ್ಕಾಗಲ್ಲ. ಬೇರೆ ಕಡೆ ನೀವು ಚಪಾತಿನ ಪೂರಿನ ತೊಗೊಂಡ್ರೆ 50 ರೂಪಾಯಿ ಆದರೂ ಬೇಕಾಗುತ್ತೆ, ನಾವು 30 ರೂಪಾಯಿ ಕೊಡ್ತೀವಿ. ಮಕ್ಕಳೇನಾರು ಬಂತು ಅಂದರೆ ಐಸ್ ಕ್ರೀಮ್ ಇದೆ, ಗಡ್ಬಡ ಐಸ್ ಕ್ರೀಮ್ ಇಂದ ಹಿಡಿದು ವೆನಿಲ್ಲಾ, ಸ್ಟ್ರಾಬೆರಿ, ಚಾಕ್ಲೇಟು ಯಾವ ಪ್ರಕಾರ ಐಸ್ ಕ್ರೀಮ್ಗಳನ್ನು ಕೊಡ್ತೀವಿ. ಜನಸಾಮಾನ್ಯರು ಬಂದು ಏನು ಕೇಳಿದ್ರು ಇಲ್ಲ ಅನ್ನಬಾರ್ದು, ಆ ರೀತಿ ನಾವು ಹೋಟೆಲ್ ಮೇಂಟೈನ್ ಮಾಡ್ಕೊಂಡು. ಈಗ 50 ರೂಪಾಯಿ ಮೀಲ್ಸ್ ಅಂದ್ರೆ ಅದು ಅಳತೆ ಪ್ರಕಾರ ಇರುತ್ತಾ ಅಥವಾ ಎಷ್ಟು ಬೇಕಷ್ಟು? ಒಂದು ಬೌಲ್, ಒಂದು ಬೌಲ್ ತುಂಬಾ ರೈಸ್ ಹಾಕ್ತೀವಿ, ಅನ್ಲಿಮಿಟೆಡ್ ಸಾಂಬಾರು ರಸಮ್, ಒಂದು ಪಪ್ಪಡ್, ಉಪ್ಪಿನಕಾಯಿ, ಅದು ಒಬ್ಬ ಮನುಷ್ಯನಿಗೆ ಸಾಕು ಅನ್ಸುತ್ತೆ. ಒಬ್ಬ ಕೂಲಿ ಮನುಷ್ಯ ಬಂದ್ಬಿಟ್ಟು ರೈಸ್ ಕಡಿಮೆ ಆಯಿತು ಅಂದರೆ ಬೇಕಾದ್ರೆ ಎಕ್ಸ್ಟ್ರಾ ರೈಸ್ ಬೇಕಾದ್ರೆ ಕೊಡ್ತೀವಿ ವಿತೌಟ್ ನೋ ಕಾಸ್ಟ್. ವಿತೌಟ್ ನೋ ಕಾಸ್ಟ್ ರೈಸ್ ಕಡಿಮೆ ಆಯಿತು ಅಂದರೆ ಎಕ್ಸ್ಟ್ರಾ ರೈಸ್ ಬೇಕಾದ್ರೆ ಕೊಡ್ತೀವಿ. ಕೊಡ್ತೀರಿ? ಅಂದರೆ ಅಲ್ಲಿ ಫುಲ್ ಮೀಲ್ಸೇ ಆಯಿತು ಲೆಕ್ಕ? ಫುಲ್ ಮೀಲ್ಸೇ ಅಂದರೆ ಇವಾಗ ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸಿಕ್ಕರೆ ಸಾಕು, ಸ್ವಲ್ಪ ಊಟ ಮಾಡೋಣ, ಒಂದೆರಡು ಸ್ಪೂನ್ ತಿಂದ್ಬಿಟ್ಟು ಸಾಕು ಅಂತಾರೆ. ನಮಗೆ ರೈಸ್ ವೇಸ್ಟ್ ಆಗಬಾರ್ದು, ಅನ್ನ ವೇಸ್ಟ್ ಆಗಬಾರ್ದು ಅನ್ನೋ, ಯಾವುದೇ ಪದಾರ್ಥ ತಿನ್ನೋ ವಸ್ತು ವೇಸ್ಟ್ ಆಗಬಾರ್ದು ಅನ್ನೋ
ಉದ್ದೇಶದಲ್ಲಿ ಲಿಮಿಟಾಗಿ ಕೊಡ್ತೀವಿ. ಅದಕ್ಕೂ ಮೀರಿ ಏನಾರು ಜಾಸ್ತಿ ಬೇಕು ಅಂದರೆ ನಾವು ಎಕ್ಸ್ಟ್ರಾನು ಕೊಡ್ತೀವಿ ವಿತೌಟ್ ನೋ ಕಾಸ್ಟ್. ಭಾರಿ ಭೋಜನ, ಎರಡು ಚಪಾತಿ ತೊಗೊಳ್ತೀರಾ, ಊಟ ಮಾಡ್ತೀರಾ, ಸಾಲದು ಸಾರ ಅಂದರೆ ಇನ್ನೇನು ಬೇಕು ಅಂದರೆ ಚಪಾತಿ ಬೇಕು ಕೊಡೋಣ, ರೈಸ್ ಬೇಕಾ ಕೊಡೋಣ, ಸಾಂಬಾರು ಖಾಲಿ ಆಗೋಯ್ತು ಸರ್ ಎಕ್ಸ್ಟ್ರಾ ಕಪ್ ಕೊಡ್ತೀವಿ ನೋ ಕಾಸ್ಟ್. ರಸಮ್ ಚೆನ್ನಾಗಿದೆ ಇನ್ನೊಂದು ಎಕ್ಸ್ಟ್ರಾ ಕೊಡಿ ಕೊಡ್ತೀವಿ. ಮಜ್ಜಿಗೆ ಬೇಕಾ ಕೊಡ್ತೀವಿ, ಮಜ್ಜಿಗೆ ಚೆನ್ನಾಗಿದೆ ಸರ್ ಒಂದು ಕಪ್ ಕೊಡಿ ಅಂದರೆ ಇನ್ನೊಂದು ಕಪ್ ಕೊಡ್ತೀವಿ, ಸರ್ ಹಪ್ಪಳ ಖಾಲಿ ಆಗೋಯ್ತು ಇನ್ನೊಂದು ಹಪ್ಪಳ ಬೇಕಾದ್ರೆ ಕೊಡ್ತೀವಿ. ಈ ಥರ ನಮ್ಮದು ಅನ್ಲಿಮಿಟೆಡ್ ಅಂತ ಹೇಳೋದಲ್ಲ, ಪ್ಲೇಟ್ ಮೇಲೆ ಹೊಟ್ಟೆ ತುಂಬ ಊಟ ಕೊಡ್ತೀವಿ ಅಷ್ಟು ಹೇಳ್ಬೋದು ಅಷ್ಟೇ. ಈ ಟೈಮಿಂಗ್ ಏನು ಸರ್? ಇದು ಟೈಮಿಂಗು ಊಟಕ್ಕೆ ಬೆಳಿಗ್ಗೆ 10-10:30 ರೆಡಿ ಆಗುತ್ತೆ. ಹಾಂ ಹಾಂ, ಅಪ್ ಟು ನೈಟ್ವರೆಗೂ ಇರುತ್ತೆ. ನೈಟ್ವರೆಗೆ ಇರುತ್ತೆ? ನೈಟ್ವರೆಗೂ ಇರುತ್ತೆ. ಎಷ್ಟು ಗಂಟೆವರೆಗೆ? ಅಪ್ ಟು 9:00 ಇರುತ್ತೆ. 9:00 ಇರುತ್ತೆ. ಯಾಕೆಂದರೆ ಒಂದೊಂದು ಜನ ಏನು ಮಾಡ್ತಾರೆ ಅಂದರೆ 3-4 ಗಂಟೆ ಬರ್ತಾರೆ. ಹಾಂ, ಈ ಡ್ಯೂಟಿ ಮುಗಿಸ್ಕೊಂಡು ಫಸ್ಟ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ಮೊದಲನೇ ಪಾಳಿ ಮುಗಿಸ್ಕೊಂಡು ಹೋಗ್ತಾರಲ್ಲ ಅವರು 3-4 ಗಂಟೆ ಆಗುತ್ತೆ, ಅವ್ರಿಗೂ ಊಟ ಕೊಡಬೇಕು. ಆಮೇಲೆ ಎಲ್ಲೋ ಕೆಲಸದ ಮೇಲೆ ಹೋಗಿರ್ತಾರೆ ಅವ್ರು 5 ಗಂಟೆ ಬರ್ತಾರೆ, ಅವ್ರಿಗೂ ಊಟ ಕೊಡ್ತೀವಿ. 6 ಗಂಟೆಗೆ ಸ್ನ್ಯಾಕ್ಸ್ ತೊಗೊಂಡೋದು ಬೇಡ ನಂಗೆ ಹಶವಾಗ್ತಾ ಇದೆ ಊಟ ಬೇಕು ಅಂದರೆ ಅವಾಗಲೂ ಊಟ ಕೊಡ್ತೀವಿ. ರಾತ್ರಿ 9 ಗಂಟೆ 8 ಗಂಟೆ ಆಯಿತು ಊಟ ಮಾಡಬೇಕು ಅವಾಗಲೂ ಊಟ ಕೊಡ್ತೀವಿ. 9 ಗಂಟೆವರೆಗೂ ಊಟ ಸಪ್ಲೈ ಇದ್ದೇ ಇರುತ್ತೆ ನಾನ್ ಸ್ಟಾಪ್. ಮಧ್ಯೆ ಮಧ್ಯೆ ಸ್ನ್ಯಾಕ್ಸ್ ಇರುತ್ತೆ? ಸ್ನ್ಯಾಕ್ಸು ಅಲಾಂಗ್ ವಿತ್ ದಿ ಸ್ನ್ಯಾಕ್ಸ್, ಪಾವ್ ಬಾಜಿ ಅದು ಇದು ಏನೇನು ಬೇಕೋ ನಿಮಗೆಲ್ಲನೂ ಸ್ನ್ಯಾಕ್ಸ್ ಜೊತೆಯೇ ಬರ್ತದೆ. ಊಟ ಟೈಮೊಳಗೆ ಪಾವ್ ಬಾಜಿ ಕೇಳ್ತಾರೆ ಅದನ್ನು ಕೊಡ್ತೀವಿ, ವಡಾ ಪಾವ್ ಕೇಳ್ತಾರೆ ಕೊಡ್ತೀವಿ, 12 ಗಂಟೆ ಬಂದ್ಬಿಟ್ಟು ಊಟ ಟೈಮಲ್ಲಿ ಗೋಬಿ ಕೇಳ್ತಾರೆ ಕೊಡ್ತೀವಿ. ರಜೆ ಯಾವತ್ತೂ ಇಲ್ಲ, 7 days a week. ಊಟಕ್ಕೆ ಯಾವತ್ತೇ ಕಾರಣಕ್ಕೆ ಆಗಲಿ ರಜೆ ಹಾಕಲ್ಲ. ಹೊಟ್ಟೆಗೆ ಯಾವತ್ತು ರಜೆ ಹಾಕ್ತಾರೆ ಸರ್? ಮಲ್ಲೇಶ್ವರಂ ನೀವು ಚಿಕ್ಕಂದ್ರಿಂದ ನೋಡಿದ್ದೀರಿ, ಇಲ್ಲಿ ನಾನು ಅವಾಗೆ ಇವಾಗ ಏನು ವ್ಯತ್ಯಾಸ ಏನು ಕಾಣಿಸ್ತಾ ಇದೆ? ತುಂಬ ಬದಲಾವಣೆ ಆಗಿದೆ. ಇದು ಕಾಡು ಮಲ್ಲೇಶ್ವರ ಅಂತ ಹೇಳ್ತಾರೆ. ಇವಾಗ ಅಂದ ಕಾಲದಲ್ಲೇ ಕಾಡು ಇತ್ತು, ಇವಾಗ ನಿಂತ್ಕೊಳಕ್ಕೆ ಜಾಗ ಇಲ್ಲ, ಕೊಂಡ್ಕೊಳ್ಳೋಣ ಅಂದರೆ ಒಂದು ಸೈಟ್ ಸಿಗಲ್ಲ, ಆ ಥರ ಕಾಡಾಗೋದು. ಕಾಡು ಎಲ್ಲೋಯ್ತು ಗೊತ್ತಿಲ್ಲ, ಮಲ್ಲೇಶ ಎಲ್ಲೋದಾಗ ಗೊತ್ತಿಲ್ಲ, ಶಿವ ಮಾತ್ರ ಮೇಲ್ಗಡೆ ಕೂತವನು, ನಂದಿ ಬಾಯಲ್ಲಿ ನೀರು ಬರ್ತಾ ಇದೆ, ನಿಂತ್ಕೊಳಕ್ಕಂತೂ ಜಾಗ ಪರ್ಚೇಸಿಗೆ ಸಿಗಲ್ಲ. ಇಲ್ಲ, ರಿಯಲಿ ಹೋಮ್ಲಿ ಅಟ್ಮಾಸ್ಫಿಯರ್ ಆ್ಯಂಡ್ ಐ ಲೈಕ್ ದೆಮ್, ಐ ಕೀಪ್ ಕಮಿಂಗ್ ಹಿಯರ್. ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಅಬ್ಸಲ್ಯೂಟ್ಲಿ ವಿ ಎಂಜಾಯ್ ಇಟ್. ಚೆನ್ನಾಗಿದೆ, ಹೋಮ್ಲಿ ಅಟ್ಮಾಸ್ಫಿಯರ್ ಆ್ಯಂಡ್ ಐ ಲೈಕ್ ದ ಪೀಪಲ್ ಹಿಯರ್, ಅಫೆಕ್ಷನೇಟ್, ಮೋರ್ ಅಫೆಕ್ಷನೇಟ್ ಆ್ಯಂಡ್ ಕೇರ್ ಟೇಕಿಂಗ್ ಪೀಪಲ್. And I wish them success. ಗೆಳೆಯರೇ, ಅನ್ನಪೂರ್ಣೇಶ್ವರಿ ಮೆಸ್ಸಲ್ಲಿದ್ದೀನಿ. ಮೆಸ್ಸು ಅಂದ ತಕ್ಷಣ ನಮಗೆ ಹಳೆ ನೆನಪುಗಳು ಕಾಡುತ್ತೆ. ಯಾಕಂದರೆ ಅವಾಗ ಮೆಸ್ಗಳಂತಲೇ ಶುರುವಾಗಿತ್ತು, ಮನೆಯಲ್ಲಿ ಶುರುವಾಗಿದ್ದು. ಈಗ ಹೋಟೆಲ್ಗಳು ಕೂಡ ಮೆಸ್ ರೂಪ ತಾಳಿ ಬದಲಾಗ್ತಾ ಇರುವಂಥ ಕಾಲ ಇದು. ಯಾಕೆ ಅಂದರೆ ಇಲ್ಲಿ ಕೂಡ ಫುಲ್ ಮೀಲ್ಸ್ ಸಿಗುತ್ತೆ. ಹಾಗಂತ ಹೇಳಿ ನಿಮಗೆ ಫುಲ್ ಮೀಲ್ಸ್ ಒಂದೇ ಸಲ ಬಡಿಸೋದಿಲ್ಲ, ಬಟ್ ಪ್ಲೇಟಲ್ಲೇ ಕೊಡ್ತಾರೆ, ಕಪ್ಪಲ್ಲಿ ಕೊಡ್ತಾರೆ, ಬಟ್ ಬೇಕು ಅಂದರೆ ಬಡಿಸ್ತಾರೆ. ಯಾಕಂದರೆ ಅನ್ನ ಕೆಟ್ಟು ಹೋಗಬಾರ್ದು ಸರ್. ಹಾಗಾಗಿ ಮೊದಲು ಆ ಪ್ರಯೋಗ ಮಾಡಿದ್ವಿ, ತುಂಬ ಜನ ಊಟ ಕೆಡಿಸ್ತಾ ಇದ್ದರು. ಆ ಕಾರಣಕ್ಕೆ ಮಾತ್ರ ನಾವು ಮೊದಲು ನಿಮಗೆ ಆ ಇದನ್ನು ಕೊಡ್ತೀವಿ ಅಳತೆಯಲ್ಲಿ, ಆಮೇಲೆ ಅವ್ರಿಗೆ ಕೇಳಿದರೆ ಖಂಡಿತ ಬಡಿಸ್ತೀವಿ. ಹಾಗಾಗಿ 50 ರೂಪಾಯಿ ತೊಗೊಂಡು ಬಂದರೆ ಇಲ್ಲಿ ಫುಲ್ ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದನ್ನು ಕೇಳಿದ್ರಿ. ಅದಕ್ಕೋಸ್ಕರ ಈ ಹೋಟೆಲ್ ತೊಗೊಂಡು ಬಂದೆ. ನೀವು ಮಲ್ಲೇಶ್ವರಂಗೆ ಒಂದು ಸಲ ಬಂದರೆ 11th ಕ್ರಾಸಿಗೆ ಬನ್ನಿ, ದೇವಸ್ಥಾನಗಳ ಬೀಡು 11th ಕ್ರಾಸು. ಈ ಸುತ್ತಮುತ್ತ ನಿಮಗೆ 13 ದೇವಸ್ಥಾನ ಸಿಗುತ್ತೆ. ಮಧ್ಯದಲ್ಲಿ ಇರುವಂಥದ್ದೇ ಅನ್ನಪೂರ್ಣೇಶ್ವರಿ ಮೆಸ್ಸು.
ಪಕ್ಕದಲ್ಲೇ ಬಿ ಜೆ ಪಿ ಆಫೀಸ್ ಇದೆ, ಅದರ ಆಪೋಸಿಟ್ ಕೆನರಾ ಬ್ಯಾಂಕ್ ಇದೆ, ಅಲ್ಲಿರೋದೇ ಅನ್ನಪೂರ್ಣೇಶ್ವರಿ ಮೆಸ್ಸು. ಸುಮಾರು ವರ್ಷದಿಂದ ನಡೀತಾ ಇದೆ, ಬರೀ ಊಟ ಒಂದೇ ಅಲ್ಲ, ಸ್ನ್ಯಾಕ್ಸ್ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ. ಒಂದು ಕುಟುಂಬ ಸಮೇತ ಇಲ್ಲಿ ಬಂದರೆ ಹುಡುಗರಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ನೀವು ಏನು ಬೇಕೋ ಅದು ಇಲ್ಲಿ ಸಿಗುತ್ತೆ. ಒಂದು ಸಲ ಬಂದು ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ಅಡ್ಡಿ ಇಲ್ಲ. ಫುಲ್ ಮೀಲ್ಸು ಅನ್ನೋ ಕಾರಣಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ. ಒಂದು ಸಲ ಮಲ್ಲೇಶ್ವರಮ್ಗೆ ಬಂದರೆ 50 ರೂಪಾಯಿನಲ್ಲಿ ಹಿಂಗೆ ಊಟ ಸಿಗೋದು ಕಷ್ಟ ಅಂತ ಅಂದ್ಕೊಂಡಿದ್ದೀನಿ. ನಾನು ಅದನ್ನೇ ಅವ್ರಿಗೆ ಕೇಳಿದೆ, ಡೌಟ್ ಬಂತು ಸರ್, ಪ್ಲೇಟಲ್ಲಿ ಕೊಡ್ತೀರಿ, ಫುಲ್ ರೈಸ್ ಅಂತೀರಿ, ಫುಲ್ ಮೀಲ್ಸ್ ಅಂತೀರಿ, ಹೇಗೆ ಅಂತ. ಸರ್ ನಿಮಗೆ ಡೌಟ್ ಬೇಡ, ಆರಾಮಾಗಿ ಊಟ ಮಾಡಿ ಹೋಗಲಿ, ಅವರು ನಾವು ಬಡಿಸ್ತೀವಿ ಅವ್ರಿಗೆ, ಹಾಗಾಗಿ ಫುಲ್ ಮೀಲ್ಸು ಸರ್ ಅಂತ ಕನ್ಫರ್ಮ್ ಮಾಡ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಮಲ್ಲೇಶ್ವರಂ ಇತ್ತಿತ್ತಲಾಗಿ ತುಂಬ ಬ್ಯುಸಿ ಏರಿಯಾ ಆಗಿದೆ, ಇಷ್ಟು ಕೂಲ್ ವಾತಾವರಣ ನಿಮಗೆ ಸಿಗೋದಿಲ್ಲ. ಆಮೇಲೆ ಪ್ಯೂರ್ ವೆಜ್ಜು, ನಾನ್ ವೆಜ್ ಇಲ್ಲ ಇಲ್ಲಿ, ಇಲ್ಲಿ ಯಾವ ರೋಡಲ್ಲಿ ಇಲ್ಲ. ಬನ್ನಿ ಒಂದ್ಸಲ ಫುಲ್ ಮೀಲ್ಸ್ ಊಟ ಮಾಡಿ ಹೋಗಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.